ಇದು ಕಾಳಿಂಗನೋಡ್ರ ಇದ್ದಂತ ಮನೆಯ ಮೊದಲು ಇದು ಅಪ್ಪ ತಕೊಂಡು ಮನೆ ಕಟ್ಟಿ ನಾವೆಲ್ಲರೂ ಒಟ್ಟಿಗೆ ವಾಸ ಮಾಡಿದ ಮನೆ ನಮಗೆ ಅಷ್ಟು ನಾವು ಅಷ್ಟು ಜನ ಸಂಸಾರ ಈ ಮನೆಯಲ್ಲಿ ವಾಸ ಆಗಿದ್ವಲ್ಲ ಹಾ ಹಾ ಜೀವನ ಮಾಡಿದಿವಲ್ಲ ಹೌದು ಹೌದು ಎಷ್ಟು ಸಂತೋಷ ಆ ಒಂದು ಭಕ್ತಿ ಅವನು ತೀರಿ ಹೋಗಿ 33 ವರ್ಷ ಆಗುತ್ತೆ ಈಗ ಕರೆಕ್ಟ್ ಅವನು ಬದುಕಿನ ಅವಧಿ ಎಷ್ಟಿದೆ ಅಷ್ಟು ವರ್ಷಗಳು ಈಗ ಆಗಿ ಗತಿಸಿ ಅಷ್ಟು ವರ್ಷ ಆಗಿದೆ ಇಲ್ಲಿ ಏನಿದೆ ಇಲ್ಲಿ ಅಡಿಗೆ ಮನೆನಾ ಆ ಅಡಿಗೆ ಮನೆ ಇದೆ ಇದು ಅಡಿಗೆ ಮನೆನಾ ಈಚೆ ರೂಮ್ ಇತ್ತ ಈಚೆಗೆ ಹಟ್ಟಿ ಇದ್ದಿತ್ತು ಅಂದ್ರೆ ದನ ಎಮ್ಮೆ ಇಲ್ಲ ಆ ಹಾ ಹಾ ಸಾಕಿದಂತ ಜಾಗ ಓಕೆ ಓಕೆ ಇದು ಅಡಿಗೆ ಮನೆ ಆಗಿದೆ ಇದು ಅಡಿಗೆ ಮನೆ ದೇವರ ಕೋಣೆ ಇದಲ್ಲ ಒಳಗೆ ಇದು ಅಡಿಗೆ ಮನೆ ಇದು ದೇವರ ಕೋಣೆ ಆಗಿತ್ತು ಓಕೆ ಇದು ನಾವು ಊಟಕ್ಕೆ ಕೂತ್ಕೊಳ್ಳೋ ಜಾಗ ಆಗಿತ್ತು ಕಾಳಿಂಗ ಪ್ರಕಾಶ ಬಂದ್ಮೇಲೆ ಕಾಳಿಂಗ ನೋಡ್ರ ಅಪ್ಪ ಯಾರು ಹಾಗೆ ಆತರ ನೋಡಿ ಆ ಪದ್ಯಗಳು ಅವನ್ನೆಲ್ಲ ಕೇಳುವಾಗ ಯಾವ ಸಮಯದಲ್ಲೂ ಕೇಳ್ಬೋದಲ್ಲ ಇದೇನು ಸಂತೋಷ ಕೊಡುತ್ತೆ ಅಂತ ಎರಡು ಬೈಲು ದಾಟಿ ಕೇಳುವಂತ ಸ್ವರ ಮೈಕಿಲ್ಲ ಓ ನೀವು ಅದನ್ನು ನೆನೆಸ್ಕೊಳ್ಳಿ ಇದು ಅವತ್ತಿನ ಕಾಲದಲ್ಲಿ ಒಂದು ಬಾಗಿಲಿಗೆ ಒಂದು ವಿಶೇಷ ಈ ಬಾಗಿಲು ಇವತ್ತು ಪೂಜೆ ಮಾಡ್ತೀರಲ್ಲ ನಾವು ಬಾಗಿಲು ಹಾಕೋ ಕ್ರಮನೇ ಇಲ್ಲ ಆಗಲಿಗೆ ರೂಪಶ್ರೀ ಭಾಗ್ಯಶ್ರೀ ಅಮೃತೇಶ್ವರ ಮೇಳದಲ್ಲಿದ್ದಾಗ ಕಾಂಚನಶ್ರೀ ಅದು ಪೆರಡೂರು ಮೇಳದಲ್ಲಿದ್ದಾಗ ನಾಗಶ್ರೀ ಸಾಲಗಾಮ ಮೇಳದಲ್ಲಿದ್ದಾಗ ಒಂದನೇ ಇಸ್ವಿ 60ಕ್ಕೆ ಅವ್ರು ತಗೊಂಡ್ರು 61ಕ್ಕೆ ಮನೆ ಕಟ್ಟಿ ಓಕೆ ಓಕೆ ಈಗ ಕಾಳಿಂಗನ ಬೈಕ್ ಸ್ಕೂಟರ್ ಇದ್ದಾಗ ಇಲ್ಲಿ ಬಂದು ಒಳಗೆ ಬರೋದು ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ವೀಕ್ಷಕರೇ ನಮಸ್ಕಾರ ನಾನಿವತ್ತು ಕಾಳಿಂಗ್ ನಾವುಡ ಅವರ ಮೂಲ ಮನೆ ಅದರ ಎದುರುಗಡೆ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕಾಳಿಂಗ್ ನೋಡ್ರು ಓಡಾಡಿರುವಂತಹ ಬೆಳೆದಿರುವಂತಹ ಇಲ್ಲೇ ಕುಳಿತು ಅನೇಕ ಜನರ ಜೊತೆ ಮಾತಾಡಿರುವಂತಹ ಒಂದು ಮನೆಯನ್ನು ನಿಮಗೆ ತೋರಿಸ್ತೀನಿ ಅವರ ಮೂಲ ಮನೆ ಇದೆ ಅವರ ತಂದೆಯವರು ಕೂಡ ಇದ್ದಂಥ ಮನೆ ಬನ್ನಿ ಕಾಳಿಂಗ್ ನೋಡ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯುವುದಕ್ಕೆ ಅವರ ಅಣ್ಣ ನಮಗೆ ಅವೈಲೇಬಲ್ ಇದ್ದಾರೆ ಅವರು ಸಾಕಷ್ಟು ಮಾಹಿತಿಯನ್ನು ಕೊಡ್ತಾರೆ ಬನ್ನಿ ಅವರನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಿಸ್ತಾ ಅವರ ಮೂಲ ಮನೆಯನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಿ ನಮಸ್ಕಾರ ನಾವೆಲ್ಲ ಚೆನ್ನಾಗಿದ್ದೀವಿ ಚೆನ್ನಾಗಿದ್ದೀವಿ ಸರ್ ಸರ್ ನಾವು ಬೆಂಗಳೂರಲ್ಲಿ ಇದ್ರೂ ಕೂಡ ಕಾಳಿಂಗ ನೋಡ್ರ ಒಂದಿಷ್ಟು ಜನ ಅಭಿಮಾನಿಗಳು ಅವರ ಒಂದು ಜೀವನಯಾನ ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳಿದ್ರು ಈಗಾಗಲೇ ನಾವು 6 ಸರಣಿ ಎಪಿಸೋಡ್ಗಳನ್ನು ಪ್ರಸಾರ ಕೂಡ ಮಾಡಿದ್ವಿ ಅವರ ಒಡನಾಡಿಗಳ ಜೊತೆ ಮಾತಾಡಿಸಿದ್ವಿ ಇವತ್ತು ನಾವು ನಿಮ್ಮನ್ನ ನರೆಸ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಇದು ಸಾಲಿಗ್ರಾಮ ಅಲ್ವಾ ಸರ್ ಸಾಲಿಗ್ರಾಮ ಗುಂಡ್ಮಿ ಇದು ಅಲ್ಲಿ ಹಿಂದೆ ಬರುವಂತದ್ದು ಸಾಲಿಗ್ರಾಮ ಸಾಲಿಗ್ರಾಮ ಮುಂದೆ ಮುಂದೆ ಸಸ್ಥಾನ ಆದ್ಮೇಲೆ ಗುಂಡ್ಮಿ ಗುಂಡ್ಮಿ ಆದ್ಮೇಲೆ ಸಾಲಿಗ್ರಾಮ ಓಕೆ ಸಾಲಿಗ್ರಾಮ ಓಕೆ ಇದು ಕಾಳಿಂಗ ನೋಡ್ರಿ ಇದ್ದಂತಹ ಮನೆಯ ಹುಟ್ಟಿದ ಮನೆಯ ಇದು ಹುಟ್ಟಿದ ಮನೆ ಅಲ್ಲ ಹುಟ್ಟಿದ್ದ ನಮ್ಮ ಮೂಲ ಮನೆ ಹತ್ತಿರದಲ್ಲಿ ಮೂಲ ಮನೆ ಇಲ್ಲೇ ಸ್ವಲ್ಪ ಕೆಳಗೆ ಇದು ಅಪ್ಪ ತಕೊಂಡು ಮನೆ ಕಟ್ಟಿ ನಾವೆಲ್ಲರೂ ಒಟ್ಟಿಗೆ ವಾಸ ಮಾಡಿದ ಮನೆ ಇದೆ ಓ ಸೂಪರ್ ಸರ್ ಎಷ್ಟು ಜನ ಇದ್ರಿ ನೀವು ಆ ಸಮಯದಲ್ಲಿ ನಾವು 6 ಜನ ಗಂಡ್ಮಕ್ಳು 3 ಜನ ಹೆಣ್ಮಕ್ಳು ಅಪ್ಪ ಅಮ್ಮ 6 ಜನ ಇದ್ದಿದ್ದು ಓಕೆ ಓಕೆ ಇದು ಇದು ಜಗಲಿ ಇಲ್ಲೇ ಕೂತ್ಕೊಂಡು ಮಾತಾಡ್ತಿದ್ದೀರಾ ಹೆಬ್ಬಾಗಿಲ್ಲ ಕ್ರಮದಲ್ಲಿ ಆವಾಗ ಓಕೆ ಮೊದಲು ಈ ಕಡೆಯಿಂದ ಎಂಟ್ರೆನ್ಸ್ ಇತ್ತ ಈ ಕಡೆಯಿಂದ ಇತ್ತ ಎಂಟ್ರೆನ್ಸ್ ಇದೇನೆ ಇದು ಹೆಬ್ಬಾಗಿಲಿನ ಬಾಗಿಲು ಓಕೆ ಓಕೆ ಹೆಬ್ಬಾಗಿಲು ಬಾಗಿಲು ಇದು ಹೊರಗಡೆ ಅಂಗಳಕ್ಕೆ ಹೋಗುವ ಬಾಗಿಲು ಬ್ರಾಹ್ಮಣರ ಮನೆಯಲ್ಲಿ ಹೆಬ್ಬಾಗಿಲು ಮುಂಚಿನ್ನು ಬ್ರಾಹ್ಮಣ್ಸ್ ಮನೆಯಲ್ಲಿ ಮಾತ್ರ ಇದ್ದಿದ್ದ ಸರ್ ಅದು ಮೊದಲಲ್ಲ ಸಾಮಾನ್ಯವಾಗಿ ಹೆಬ್ಬಾಗಿಲು ಈಗ ಶೆಟ್ಟರು ಬಂಟ್ಸ್ ಬಂಟ್ಸ್ ಕಮ್ಯುನಿಟಿಯವರು ಸ್ವಲ್ಪ ಒಂದು ಅದರಲ್ಲಿ ಕ್ರಮದಲ್ಲಿ ಮನೆ ಕಟ್ಟುವಾಗ ಹಾಗೆ ಸಾಮಾನ್ಯವಾಗಿ ಬ್ರಾಹ್ಮಣ್ಸ್ ಕರೆಕ್ಟ್ ಕರೆಕ್ಟ್ ಸರ್ ಬಟ್ ನನಗನ್ಸೋದು ಸರ್ ಈ ಮನೆ ಒಳಗಡೆ ಬಂದಾಗ ಈ ಮೂಲ ಮನೆಯನ್ನೆಲ್ಲ ಇವತ್ತಿನ ದಿನಮಾನಸದಲ್ಲಿ ಉಳಿಸ್ಕೊಳ್ಳೋದು ಬಹಳನೇ ಕಷ್ಟ ಅಂತ ಅನ್ಸುತ್ತೆ ಆದರೆ ನೀವು ಆ ಸಾಹಸದಲ್ಲಿ ಇವತ್ತು ಇದ್ದೀರಾ ಈ ಮನೆಯನ್ನು ಉಳಿಸ್ಕೊಂಡಿದ್ದೀರಾ ನೋಡಿ ಈ ಇದೆಲ್ಲ ಇವತ್ತಿಗೂ ಹಾಗೆ ಇದೆ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರ ಕಷ್ಟ ಆಗಲ್ವೋ ನಿಮಗೆ ಹೇಗೆ ಪ್ರೀತಿ ಇದ್ದಾಗ ಯಾವುದು ಕಷ್ಟ ಅಲ್ಲ ಯಾಕಂದ್ರೆ ನಮ್ಗೆ ಅಷ್ಟು ನಾವು ಅಷ್ಟು ಜನ ಸಂಸಾರ ಈ ಮನೆಯಲ್ಲಿ ವಾಸ ಆಗಿದ್ವಲ್ಲ ಜೀವನ ಮಾಡಿದಿವಲ್ಲ ಎಷ್ಟು ಸಂತೋಷ ಆ ಒಂದು ಭಕ್ತಿ ಮತ್ತೆ ಒಂದು ಪ್ರೀತಿಗಾಗಿ ಅದು ಎಷ್ಟು ದಿನ ಸಾಧ್ಯ ಆಗುತ್ತೆ ಅಷ್ಟು ದಿನ ಈ ಮನೆ ಉಳಿಸ್ಕೊಳ್ಬೇಕು ಅಂತ ನಾವು ಆ ಒಂದು ಕಾಳಿಂಗ ವಿಶ್ವನಾಥ ನಮ್ಮ ತಂದೆ ತಾಯಿ ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ಎಲ್ಲ ಇದ್ದ ವಾಸ ಇದ್ದ ಮನೆ ಅಂದ್ರೆ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋ ಒಂದು ಭಾವನೆಯಲ್ಲಿ ನಾವು ಅದನ್ನ ಮೇಂಟೈನ್ ಮಾಡ್ತಾ ಇದ್ದೀವಿ
ನಮಗೆ ಸಂತೋಷ ಇದೆ ಅದರಲ್ಲಿ. ಓಕೆ. ಮೇಂಟೇನ್ ಮಾಡೋದು ಕಷ್ಟ ಇದೆ ಆದ್ರೆ ಸಂತೋಷ ಇದೆ ಆ ಕಷ್ಟದಲ್ಲಿ. ಇವತ್ತಿಗೂ ಅವರ ಅಭಿಮಾನಿಗಳು ಇಲ್ಲಿಗೆಲ್ಲ ಬರ್ತಾರೆ ಸರ್ ಈ ಮನೆಗೆ ಬಂದು ನೋಡ್ಕೊಂಡು ಹೋಗ್ತಾರೆ? ಸಾಕಷ್ಟು ಜನ ಬರ್ತಾರೆ. ಇಲ್ಲಿವರೆಗೆ ಅಂತ ಹೇಳಿದ್ರೆ ಎಷ್ಟು ಭಯಭಕ್ತಿಯಲ್ಲಿ ಬರ್ತಾರೆ ಅಂದ್ರೆ ಬಂದು ನಾವಿಲ್ಲೆಲ್ಲ ಓಡಾಡ್ತೀವಿ ಅಂತೇಳಿ ಹೇಳಿ ಹತ್ತಿ ಕಾಳಿಂಗನ ಫೋಟೋಕ್ಕೋ ತಂದೆ ಫೋಟೋಕ್ಕೋ ನಮಸ್ಕಾರ ಮಾಡಿ ನನ್ಗೆ ಆಶ್ಚರ್ಯ ಆಗುತ್ತೆ. ಅದು ಹೇಗೆ ಅಷ್ಟು ಅವನು ತೀರಿ ಆಗಿ 33 ವರ್ಷ ಆಗುತ್ತೆ ಈಗ ಅವನು ಬದುಕಿನ ಅವಧಿ ಎಷ್ಟಿದೆ ಅಷ್ಟು ವರ್ಷಗಳು ಈಗ ಆಗಿ ಗತಿಸಿ ಅಷ್ಟು ವರ್ಷ ಆಗಿದೆ. ಇಂಥ ಸಮಯದಲ್ಲಿ ಜಗತ್ತು ಏನು ವಿಚಿತ್ರ ಅಂದ್ರೆ ಎಷ್ಟು ನಿಜ ಅಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಯಾವ ಕಲಾವಿದನಿಗೂ ಬಹುಶಃ ನನ್ನ ಅಂದಾಜಲ್ಲಿ ಯಾರಿಗೂ ಇಲ್ಲ, ಮರೆತು ಬಿಡ್ತಾರೆ ಪ್ರಪಂಚ. ಯಕ್ಷಗಾನದಲ್ಲಿ ಇವರಿಗೆ ಇರುವಷ್ಟು ಇದು ಮರೆಯೋದು ಜಾಸ್ತಿ. ವೇಷಗಾರಿಕೆಯಲ್ಲಿ ನಾವು ಹರಡಿ ರಾಮ ನೆನಪು ಮಾಡ್ಕೊಳ್ತೇವೆ. ಹೌದು, ಹಾಗೆ ಭಾಗವತಿಕೆಯಲ್ಲಿ ಅಪ್ಪಯಸ ಜನಪ್ರಿಯ ಭಾಗವತರೆ ನಮ್ಮ ಕುಂಜಾಲು ರಾಮಕೃಷ್ಣ ಕುಂಜಾಲು ಶೇಷಗಿರಿ ಕಾಮತ ಜೊತೆಯಲ್ಲಿ ಒತ್ತು ಭಾಗ ಅಂದ್ರೆ ಗುಂಡ್ಮಿ. ಗುಂಡ್ಮಿ ಅಂದ ತಕ್ಷಣ ರಾಮಚಂದ್ರ ಮನೆ ಅಂತಲೇ ಮೊದ್ಲು ಕಾಳಿಂಗ ಪ್ರಖ್ಯಾತಿ ಬಂದ್ಮೇಲೆ ಕಾಳಿಂಗ ನಾಡ್ರ ಅಪ್ಪ ಯಾರು ಹಾಗೆ ಆತರ ನೋಡಿ. ಹೌದು, ಮಗನಿಂದ ಅಪ್ಪನಿಗೂ ಹೆಸರು ಬರುತ್ತೆ. ಆ ಒಂದು ಜಾಸ್ತಿ ಇವತ್ತಿಗೂ ಅವ್ರು ಹೇಳಿದಾಗೆ 33 ವರ್ಷ ಆದ್ರೂ ಜನಮಾನಸದಲ್ಲಿ ಇವತ್ತಿಗೂ ಉಳ್ಕೊಂಡಿದ್ದಾರೆ. ಅಲ್ಲ ಅವನ ಹಿರಿಮೆ ಆಗಿದೆ, ಸುಮ್ಮನೆ ಹೆಸರು ಸುಮ್ಮನೆ ಘನತೆ ಅಲ್ಲ. ಹಣ ಗಳಿಸದೆ ಇರ್ಬೋದು, ಆದ್ರೆ ಆ ಘನತೆ ಸ್ಥಾನಮಾನ ಒಂದು ಭಾಗವತ ಯಾವ ಒಂದು ಇದರಲ್ಲಿ ಇರಬೇಕು, ಆ ಘನಸ್ಥಿಕೆಯನ್ನು ಕಾಪಾಡ್ಕೊಂಡು ಬಂದವನು. ಆದ್ರಿಂದ ಆ ಒಂದು ಪ್ರೀತಿ ಜನರಲ್ಲಿ ಉಳಿಯೋಕದೇ ಕಾರಣ. ಬರೀ ಒಂದು ರಾಗರಂಜನೆ ಅದರ ವ್ಯಕ್ತಿತ್ವ ಸಹ ಒಂದು ಆ ರೀತಿಯಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ವಿಶೇಷವಾದ ಸ್ಥಾನಮಾನ ಏನನ್ನು ಬಯಸದೆ ಯಾವುದೇ ಸ್ಟಂಟ್ ಇಲ್ಲದೆ ಇದೊಂದು ಒಂದು ಒಳ್ಳೆ ಮನುಷ್ಯ ಆಗಿ ಸತ್ಯವಾದ. ಹಾಗಾಗಿ ಅವನ ಭಾಗವತಿಕೆಯ ಎಷ್ಟು ಸಂತೋಷವನ್ನ ಜನರಿಗೆ ಕೊಡದೆ ಅವನ ಸಹಚರ್ಯ ಅವನೊಟ್ಟಿಗೆ ನೀವು ಹೀಗೆ ಮಾತಾಡಿದ್ರೆ ಬಹಳ ಖುಷಿಯಾಗಬೇಕು ನಿಮಗೆ. ಆ ಒಂದು ಪಾಸಿಟಿವ್ ಎನರ್ಜಿ ಇರುವಂತಹ ಒಂದು ವಿಶೇಷವಾದ ವ್ಯಕ್ತಿ ಅಂತ ನಾನು ಭಾವಿಸೋದು. ಹಾಗಾಗಿ ಒಂದು ದೇವರಂತೆ ನೋಡುವ ಪರಿಸ್ಥಿತಿಯಲ್ಲಿ ಯಕ್ಷಗಾನ ಅಭಿಮಾನಿಗಳಿದ್ದಾರೆ. ಇವತ್ತಿಗೂ ಅದೇ ಜ್ಞಾಪಕ, ಅದೇ ಸಂತೋಷ. ನಾನು ಕೆಲವೊಂದು ಸಂದರ್ಭದಲ್ಲಿ ಹಾಗೆ ಅಂದಿದ್ದೀನಿ, ಆ ಪದ್ಯಗಳು ಅವನ್ನೆಲ್ಲ ಕೇಳುವಾಗ ಯಾವ ಸಮಯದಲ್ಲೂ ಕೇಳ್ಬೋದಲ್ಲ, ಇದೇನು ಸಂತೋಷ ಕೊಡತ್ತೆ ಅಂತ. ಬೆಳಿಗ್ಗೆ ಆಗಲಿ ರಾತ್ರಿ ಆಗಲಿ ನೀವು ಕಷ್ಟದಲ್ಲಿರಲಿ ಸಂತೋಷದಲ್ಲಿರಲಿ ನೀವು ಯಾವುದೇ ಮನಸ್ಥಿತಿಯಲ್ಲಿದ್ದರೂ ಆ ಪದ್ಯವನ್ನು ಕೇಳಿ ನೀವು ಆನಂದಿಸಬಹುದು. ಆ ವಿಶೇಷವಾದ ಶಕ್ತಿ ಅದು ಹೇಗೆ ಅವನು ದೇವರು ಇದು ಮಾಡಿದೆ ಗೊತ್ತಿಲ್ಲ. ನಮಗೂ ಕೂಡ ಇವತ್ತು ಇಲ್ಲಿಗೆ ಬಂದಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ. ನಾವು ಅಂದ್ಕೊಂಡಿಲ್ಲ ನಾವು ಇಲ್ಲಿವರೆಗೆ ಬರ್ತೀವಿ, ಒಂದು ಸಣ್ಣ ಕಾರ್ಯಕ್ರಮ ಪುಟ್ಟದಾಗಿ ಶುರು ಮಾಡಿದ್ವಿ, ಆದರೆ ಅದು ಅದನ್ನು ಅರಸ್ಕೊಂಡು ಬರ್ತಾ 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 ಇಷ್ಟು ದೂರ ಬಂದು ನಿಮ್ಮನ್ನು ಇವತ್ತು ಭೇಟಿಯಾಗಿ ಮಾತಾಡಿಸ್ತಿದ್ದೀವಿ. ಹೌದಾ ಸರ್, ಥ್ಯಾಂಕ್ ಯು ಸರ್. ಇದೆಲ್ಲ ಏನಿದು, ಇದು ಅವ್ರಿಗೆ ಬಂದಿರೋ ಪ್ರಶಸ್ತಿಗಳ ಹೇಗೆ ಸನ್ಮಾನ ಮಾಡಿದಾಗ ಏನೇನೋ ಕೊಡ್ತಾರಲ್ಲ, ಓಕೆ ಅಂತದ್ದು ಸಂಘ ಸಂಸ್ಥೆಯವರೆಲ್ಲ ಕೊಟ್ಟಿದ್ರು ಇಲ್ಲಿ ಈ ಭಾಗದಲ್ಲಿ ಇದೆಯಲ್ಲ, ಬೇರೆ ಬೇರೆ ಸಂಘ ಸಂಸ್ಥೆಯವರು ಮತ್ತೆ ಶ್ರೇಷ್ಠ ಭಾಗವತ ಅಂತ ಆಯ್ಕೆ ಆದಾಗ ಬಹಳ ಅರ್ಲಿ ಪೀರಿಯಡ್ ಅಲ್ಲಿ ಸಾಧಾರಣ 77-78 ಹಂಗೆ ಬೇರೆ ಬೇರೆ ಅವರು ಎಲ್ಲ ಅಲ್ಲಿ ಒಂದು ಇದೆಯಲ್ಲ 83ರಲ್ಲಿ 83 ಅದು ಇಲ್ಲಿ ಕಾಲೇಜ್ ಕುಂದಾಪುರ ಕಾಲೇಜ್ನಲ್ಲಿ ಬಂಡಕರ್ಸ್ ಕಾಲೇಜ್ ಅಲ್ಲಿ ಆಮೇಲೆ ಬೇರೆ ಬೇರೆ ಸಂಘ ಸಂಸ್ಥೆ ಇನ್ನೂ ಸಾಕಷ್ಟು ಅವನ ಮನೆ ಇದೆಯಲ್ಲ, ಮನೆ ಕಟ್ತಾ ಇದ್ದ ಅವನು ತೀರಿ ಹೋಗುವಾಗ ಆ ಮನೆಯಲ್ಲಿ ಇನ್ನೊಂದಿಷ್ಟು ಸ್ಮರಣಿಕೆಗಳು. ಹೌದಾ, ಇದು ಅರ್ಲಿ ಪೀರಿಯಡ್ ಅಲ್ಲಿ ಅವನು ಇಲ್ಲಿ ಇದ್ದಾಗ ಬಾಡಿಗೆ ಮನೆ ಮಾಡಿ ಅವನು ಅವನ ವ್ಯವಹಾರದ ಅಂದ್ರೆ ಯಕ್ಷಗಾನಕ್ಕೆ ಹೋಗಿ ಬರ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಇದು ಪೇಟೆಯಿಂದ ಕೆಳಗಿದೆಯಲ್ಲ, ಬೈಕ್ ಇತ್ತು ಅನ್ನತ್ರ ಸ್ಕೂಟರ್ ಇತ್ತು ಮೊದಲು ಆಮೇಲೆ ಬೈಕ್ ಇತ್ತು, ಅದಕ್ಕಾಗಿ ಅವನು ಅವನ ಅನುಕೂಲಕ್ಕೋಸ್ಕರ ಅವನು ಪೇಟೆ ಕಡೆ ಹೋದ. ಅಲ್ಲಿವರೆಗಿನ ಸ್ಮರಣಿಕೆಗಳೆಲ್ಲ ನಮ್ಮಲ್ಲಿದೆ. ಮಧ್ಯಭಾಗದಲ್ಲಿ ನಮ್ಮ ತಂದೆಯವರು ಗುಂಡಿ ರಾಮಚಂದ್ರ ನಾವಡ ಅಂತ, ಅವರು ಮಧುರ ಕಂಠದ ಭಾಗವತರು, ಆ ರೀತಿಯ ಹಾಡುವ ಆ ಛಾಯೆ ಅದೇ ಧಾಟಿಯನ್ನೇ ಕಾಳಿಂಗ ಅನುಸರಿಸಿದ್ದು ಅಥವಾ ಅವನ ರಕ್ತದಲ್ಲಿ ಇದ್ದಿದ್ದು. ಅವರು ಬಹಳ ಫೇಮಸ್ ಅಂದ್ರೆ ಎರಡು ಬಯಲಿಗೆ ಕೇಳುವಂತಹ ಎರಡು ಬಯಲು ದಾಟಿ ಕೇಳುವಂತಹ ಸ್ವರ ಮೈಕಿಲ್ಲ. ನೀವು ಅದೊಂದು ನೆನೆಸ್ಕೊಳ್ಳಿ, ಈಗಿನ ಆಧುನಿಕ ವ್ಯವಸ್ಥೆಯ ಮೈಕ್ ಇಲ್ಲ, ಮಾಮೂಲಿ ಮೈಕ್ ಸಹ ಇರಲಿಲ್ಲ. ಯಕ್ಷಗಾನದಲ್ಲಿ ಏನಿದ್ರು ನೇರವಾಗಿ ಹಾಡೋದು, ನೇರವಾಗಿ ಸಂಭಾಷಣೆ, ಮೈಕ್ ವ್ಯವಸ್ಥೆ ಆವಾಗ ಧ್ವನಿವರ್ಧಕ ವ್ಯವಸ್ಥೆ ಇಲ್ಲ. ಆವಾಗ ಎರಡು ಬಯಲು ದಾಟಿ ಕೇಳ್ತಾ ಇದ್ದಿತ್ತು ಅಂತ ಕೇಳ್ತಾ ಇದ್ದಿದ್ದು ಅಂತ ಅಲ್ಲ, ನಾನು ಕೇಳಿದ್ದೇನೆ ಬೆಳಗಿನ ಜಾವ ಇಡೀ ರಾತ್ರಿ ಆಗುವಂತ ಕಥಾನಕ ಇದು ಯಕ್ಷಗಾನ ಅಂದ್ರೆ. ಈಗ ಕಾಲಮಿತಿದೆಲ್ಲ ಬಂದಿದೆ,
ಆ ಇಡೀ ರಾತ್ರಿ ಆಗುವಾಗ ಬೆಳಗಿನ ಜಾವ ಆಗುವಾಗ ಆ ಪದ್ಯದ ಓಜು ಆ ಒಂದು ತೇಜಸ್ಸು ಬೇರೆ ಆ ಇಂಪು ಬೇರೆ ಎರಡು ಬೈರಿಗೆ ಕೇಳುವಷ್ಟು ಅಷ್ಟು ಅದ್ಭುತವಾದ ಸ್ವರ ನಮ್ಮ ತಂದೆಯವರದಾಗಿತ್ತು ಬಹಳ ಮಧುರ ಕಂಠದ ಭಾಗವತರು ಓಕೆ ಸೊ ಅಂಥ ಒಂದು ಗುಣಲಕ್ಷಣಗಳು ಇವನಿಗೆ ಕಾಳಗಿನೊಬ್ಬನಿಗೆ ಅಷ್ಟೊಂದು ಪ್ರಮಾಣದಲ್ಲಿ ಅದರಲ್ಲಿ ಎಡಗಡೆಯಲ್ಲಿರೋರು ಎಡಗಡೆ ಇರೋದು ನಮ್ಮ ಕೊನೆ ತಮ್ಮ ವಿಶ್ವನಾಥ ಅವನು ಸಹ ಯಕ್ಷಗಾನ ಕಲಿತು ಅವನು ತೀರಿ ಹೋಗೋ ವರ್ಷ ಸಾಲಿಗ್ರಾಮ ಮೇಳದಲ್ಲಿ ಸಂಗೀತ ಸಂಗೀತಗಾರನಾಗಿ ಅಂದರೆ ಟ್ರೈನಿಂಗ್ ಭಾಗವತ ಆಗಲಿಕ್ಕೆ ಟ್ರೈನಿಂಗ್ ಅನ್ನೋ ಥರದಲ್ಲಿ ಪೀಠಿಕೆವರೆಗೆ ಭಾಗವತಿಕೆ ಮಾಡುವಂತ ಆ ಒಂದು ಇದಕ್ಕೆ ಸಾಲಿಗ್ರಾಮ ಮೇಳಕ್ಕೆ ಹೋಗಿದ್ದ ಓಕೆ ಬಟ್ ವೆರಿ ನೆಕ್ಸ್ಟ್ ಇಯರ್ ಅಂದರೆ ಜನವರಿ ಆಗುವಾಗ ತೀರಿ ಹೋದ ಅವನು ಸೊ ಅವನು ಕೊನೆ ತಮ್ಮ ನಮ್ಮಲ್ಲಿ ಇಬ್ಬರೇನೆ ಭಾಗವತರು ಇದ್ದಿದ್ದು ಅಪ್ಪ ಏನು ಬಿಟ್ಟರೆ ಅಣ್ಣ ತಮ್ಮಂದ್ರೆ ಇವರಿಬ್ಬರು ಮಾತ್ರ ಭಾಗವತಿಕೆಯಲ್ಲಿ ಉಳಿದವರೆಲ್ಲ ಬೇರೆ ಬೇರೆ ಉದ್ಯೋಗ ಒಬ್ಬರು ಹೋಟೆಲು ಇನ್ನೊಬ್ಬರು ಅಂಗಡಿ ಇಟ್ಟರು ನಾನು ಬ್ಯಾಂಕಿಗೆ ಸೇರ್ಕೊಂಡೆ ಆಮೇಲೆ ಇನ್ನೊಂದು ತಮ್ಮ ಅವನು ದೊಡ್ಡ ಅಣ್ಣ ಅವನು ಆಮೇಲೆ ಬಸ್ಸಿಗೆ ಸೇರಿದ್ರು ಮೊದಲು ಹೋಟೆಲು ಸೊ ಹಾಗೆ ಬೇರೆ ಬೇರೆ ಜೀವನ ಕ್ರಮದಲ್ಲಿ ಅವರವರಿಗೆ ಇದರಲ್ಲಿ ಮಾಡ್ತಾ ಇದ್ರು ಬಟ್ ಇವರಿಬ್ಬರು ಮಾತ್ರ ಯಕ್ಷಗಾನದಲ್ಲಿ ಗಟ್ಟಿಯಾಗಿ ನಿಂತರು ಆ ಹಿನ್ನೆಲೆ ಬಹಳ ಇದೆ ಅದಕ್ಕೆ ಸಮಯಾವಕಾಶ ಬೇಕಲ್ಲ ಅದು ಕಷ್ಟ ಆಗ್ತದೆ ಅವನು ಹೇಗೆ ಕಲಿತ ಮತ್ತೆ ಹೇಗೆ ಯಕ್ಷಗಾನಕ್ಕೆ ಬರಲಿಕ್ಕೆ ಅವಕಾಶ ಆಯ್ತು ಅಂತ ಸಂಗತಿಗಳು ರೋಚಕವಾದ ಸಂಗತಿಗಳು ಎಲ್ಲ ಇದೆ ಅವನಿಗೆ ಆ ಇರುವ ಪ್ರತಿಭೆಯನ್ನು ಗುರುತಿಸಿ ಅವನಿಗೆ ಒಂದು ಯಕ್ಷಗಾನ ಭಾಗವತನಾಗಿ ಮಾಡಲಿಕ್ಕೆ ನಮ್ಮ ತಂದೆಯವರು ಪ್ರೋತ್ಸಾಹ ಮಾಡಿದ್ದಾಯ್ತು ಉಪ್ಪೂರು ನಾರಣಪ್ಪ ಉಪ್ಪೂರು ಭಾಗವತರು ಅವರು ಇವನ ಗುರುಗಳು ಸೊ ಈ ಯಕ್ಷಗಾನ ಕಲೀಲಿಕ್ಕೆ ಅವನನ್ನ ಬೆಂಗಳೂರಿಂದ ಇಲ್ಲಿಗೆ ಕರೆಸಿ ಅಣ್ಣನ ಹೋಟೆಲ್ ಅಲ್ಲಿ ಅಣ್ಣಿಗೆ ಹೆಲ್ಪ್ ಮಾಡಿಕೊಂಡು ತೊಂದರೆ ಮಾಡಿಕೊಂಡು ಇದ್ದ ಉಪದ್ರವ ಮಾಡ್ಕೊಂಡು ಆಗ ಇನ್ನೇನ್ ಮಾಡೋದು ಮುಂದೆ ಏನ್ ದಾರಿ ಮಾಡೋದು ಇವನಿಗೆ ಅಂತ ಅಪ್ಪಯ್ಯ ಚಿಂತೆ ಮಾಡುವಾಗ ಇಲ್ಲಿ ಹಂಗಾರಕಟ್ಟೆ ಯಕ್ಷಗಾನ ಕಲಾಕೇಂದ್ರ ಇದೆ ಟ್ರೈನಿಂಗ್ ಕೊಡುವಂಥದ್ದು ಭಾಗವತರಿಗೆ ಟ್ರೈನಿಂಗ್ ಕೊಡುವಂಥದ್ದು ಭಾಗವತ್ಗೆ ಟ್ರೈನಿಂಗ್ ಕೊಡುವಂಥದ್ದು ಮೊದಲಿಗೆ ಹಾಗೆ ಬೇರೆ ಬೇರೆ ಪ್ರಕಾರದಲ್ಲಿ ಆವಾಗ ಟ್ರೈನಿಂಗ್ ಕ್ಲಾಸ್ ಶುರು ಮಾಡಿದಂತ ಯೋಚನೆ ಮಾಡಿದಾಗ ಸದಾನಂದ ಹೆಬ್ಬಾರ್ ಅಂತ ಅವರು ರಾಷ್ಟ್ರ ಪ್ರಶಸ್ತಿ ಬಂದಂತಹ ಒಬ್ಬರು ಅಧ್ಯಾಪಕರು ಹಂಗಾರಕಟ್ಟೆ ಅವರು ಹಂಗಾರಕಟ್ಟೆ ಯಕ್ಷಗಾನ ಚೇತನ ಹೈಸ್ಕೂಲ್ನ ಹೆಡ್ ಮಾಸ್ಟರ್ ಆಗಿದ್ದರು ಐರೋಡಿ ಅವರವರು ಐರೋಡಿ ಸದಾನಂದ ಹೆಬ್ಬಾರ್ ಅವರು ಯಕ್ಷಗಾನ ಕೇಂದ್ರ ಆರಂಭ ಮಾಡುವಾಗ ನಿಮ್ಮ ಮಗನ ಕರೆಸಿ ನೋಡುವ ನಿಮ್ಮ ಒಂದು ಇದು ರಕ್ತಗತವಾಗಿರುವಂತಹದ್ದು ಅವನಿಗೆ ಬಂದಿರಬಹುದು ಪ್ರಯತ್ನ ಮಾಡು ಅವನು ಹೂವಿನ ಕೋಲಿಗೆಲ್ಲ ಹೋಗಿದಾನಲ್ಲ ಹೂವಿನ ಕೋಲ್ ಅನ್ನೋದು ಇನ್ನೊಂದು ಸಂಪ್ರದಾಯ ಭಾಗವತರ ಮನೆಯಲ್ಲಿ ಒಬ್ಬ ಭಾಗವತ ಬೇಕು ಅನ್ನುವ ಒಂದೇ ದೃಷ್ಟಿಯಲ್ಲಿ ಅವರನ್ನು ಕರೆಸಿ ಕೇಂದ್ರಕ್ಕೆ ಸೇರಿಸಿದ್ರು ಹೌದಾ ಮತ್ತೆ ಅದು ಮೊದಲು ಹೂವಿನ ಕೋಲು ಸಂಪ್ರದಾಯ ಇತ್ತು ಅದು ಅದು ಇನ್ನೊಂದು ಅಧ್ಯಾಯ ಅದು ಆಕ್ಚುಲಿ ಆ ಹೂವಿನ ಕೋಲು ಸಂಪ್ರದಾಯದಲ್ಲಿ ನಾನು ನಮ್ಮ ಅಣ್ಣಂದ್ರೆ ಎಲ್ಲರೂ ಹೋಗಿದ್ದೇವೆ ನಾವು ಅರ್ಥ ಹೇಳಲಿಕ್ಕೆ ಪದ್ಯ ಭಾಗವತ ಹೇಳೋದು ನಮ್ಮ ತಂದೆಯವರು ಹೇಳ್ತಾ ಇದ್ರು ನಾವು ಆ ಪದ್ಯಕ್ಕೆ ಸರಿಯಾದ ಅರ್ಥವನ್ನು ಹೇಳೋದು ಕಥಾಭಾಗ ಸಣ್ಣ ಕಥಾಭಾಗವನ್ನು ನವರಾತ್ರಿಯ ಮನೆಗಳಿಗೆ ಹೋಗಿ ಎಲ್ಲ ಮನೆಗಳಲ್ಲ ನಿರ್ದಿಷ್ಟ ಮನೆಗಳು ಎಲ್ಲಿ ಗೌರವ ಸ್ಥಾನಮಾನ ಇದೆ ಪ್ರೀತಿ ಇದೆ ಅಂಥ ಮನೆಗಳು ಮೊದಲೇ ಗೊತ್ತಿರ್ತಿತ್ತು ಅವರಿಗೆ ಮೊದಲನೇ ನವರಾತ್ರಿಗಿಂತ ಮನೆ ಆ ಒಂಬತ್ತು ದಿನಗಳು ಬೇರೆ ಬೇರೆ ಇಲ್ಲಿ ಅಕ್ಕಪಕ್ಕದ ಊರುಗಳಲ್ಲಿ ಪ್ರತಿಷ್ಠಿತ ಮನೆಗಳಿಗೆ ಹೋಗಿ ನಾವು ನವರಾತ್ರಿಯ ಹೂವಿನ ಕೋಲ ಸಂಪ್ರದಾಯ ಆ ಹೂವಿನ ಕೋಲಿಂದಾಗಿ ಯಕ್ಷಗಾನ ಈಗ ನಮಗೂ ಸಹ ಸ್ವಲ್ಪ ಮಟ್ಟಿಗೆ ಯಕ್ಷಗಾನ ಗೊತ್ತಿದೆ ಅಂದರೆ ಆ ಹೂವಿನ ಕೋಲಿಗೆ ಹೋಗಿದ್ದ ಒಂದು ಪರಿಣಾಮ ಸೊ ಆ ಹೂವಿನ ಕೋಲು ಸಂಪ್ರದಾಯ ಇತ್ತು ನಂತರ ನಮ್ಮ ತಾಯಿಯ ಪ್ರೋತ್ಸಾಹದಿಂದ ಯಕ್ಷಗಾನ ನೋಡ್ಲಿಕ್ಕೆ ಶುರು ಮಾಡಿದ ಅವನು ಅಪ್ಪ ಇನ್ನೊಟ್ಟಿಗೆ ಕಳಿಸ್ತಾ ಇದ್ರು ಆಗ ಕೆಲವು ಟೈಮ್ ಬಸ್ಸು ಕೆಲವು ಟೈಮ್ ನಡೆದು ಹೋಗ್ಬೇಕು ಅಪ್ಪನ ಹಿಂದೆ ಹೋಗೋದು ಇವನು ಅಮ್ಮ ಪ್ರೋತ್ಸಾಹ ಮಾಡ್ತಿದ್ರು ನೀವು ಹೋಗು ಅಪ್ಪನೊಟ್ಟಿಗೆ ಹೋಗು ಕೇಳಿ ಹೋಗೋದು ಅವ ಇಡೀ ರಾತ್ರಿ ಯಕ್ಷಗಾನ ನೋಡಿದ್ರು ಭಾಳ ಇಂಟ್ರೆಸ್ಟು ನಾವು ಅಣ್ಣ ತಮ್ಮಂದ್ರೆಲ್ಲ ಕಡೆಗೆ ಯಕ್ಷ ಆಟವನ್ನು ಇಲ್ಲಿ ಮನೆ ಅಂಗಳದಲ್ಲಿ ಹಾಡಿ ಇಲ್ಲಿ ಕೂತು ಯಕ್ಷಗಾನ ಅಲ್ಲಿ ಇದ್ದದನ್ನೇ ಕಾಪಿ ಮಾಡೋದು ಅದು ಸಾಮಾನ್ಯವಾಗಿ ನಿಮ್ಗೆ ಗೊತ್ತು ಮಕ್ಕಳಿಗೆ ಅದೊಂದು ನಕಲು ಮಾಡುವ ಕ್ರಮ ಸೊ ಹಾಗೆ ಬೆಳೆದು ಬಂದು ಯಕ್ಷಗಾನ ವಾತಾವರಣ ಇದ್ದಿತ್ತು ಮನೆಗೆ ಕಲಾವಿದರುಗಳು ಬರ್ತಿದ್ರು ಅಪ್ಪನ ವಿಶ್ವಾಸಿಗಳೆಲ್ಲ ಸೊ ಆ ಮಾತುಕತೆ ಭಾಗವತಿಕೆ ಇದೆಲ್ಲ ಆಗುವಾಗ ಆ ಒಂದು ಇದರಿಂದ ಒಂದು ಆ ಒಂದು ಬ್ಯಾಕ್ಗ್ರೌಂಡ್ ಇದ್ದಿದ್ದರಿಂದ ಅವನು ಯಕ್ಷಗಾನ ಬರಲಿಕ್ಕೆ ಓಕೆ ಅವರು ಸದಾನಂದ ಹೆಬ್ಬಾರ್ ಕರೆಸಿ ಮೊದಲನೇ ಬ್ಯಾಚು ಯಕ್ಷಗಾನ ಕಲಾಕೇಂದ್ರದ ಹಂಗಾರಕಟ್ಟೆ ಅಲ್ಲಿ ಮೊದಲನೇ ವರ್ಷ ಟ್ರೈನಿಂಗ್ ಆದ ತಕ್ಷಣವೇ ಅದೇ ವರ್ಷ ಮೇಳದ ಶ್ರೀಧರ ಹಂದೇವರು ಅಂತಿದ್ರು ಯಕ್ಷಗಾನ ಮೇಳವನ್ನು ಡೇರೆಯಾಗಿ ಮೊದಲು ಆರಂಭ ಮಾಡಿದವರು ಅವರು ಅವರು ಮೇಳದ ಶ್ರೀಧರ ಹಂದೇವರು ನಮ್ಮ ಮೇಳಕ್ಕೆ ಅಮೃತೇಶ್ವರ ಮೇಳಕ್ಕೆ ಮುಖ್ಯ ಭಾಗವತರು ನಾರಾಯಣಪ್ಪರು ಇವನ ಗುರುಗಳು ಇವನಿಗೆ ಭಾಗವತಿಕೆಯನ್ನು ಕಲಿಸಿದವರು ಮೊದಲು ಇವನು ಸಂಗೀತಕ್ಕೆ ಅಭ್ಯಾಸಿ ಭಾಗವತನಾಗಿ ಅಮೃತೇಶ್ವರಿ ಮೇಳ ಅಂತಿತ್ತು ಕೋಟದಲ್ಲಿ ಸಾಲಿಗಾಮದ ಮುಂದಿನ ಊರು
ಆ ಕೋಟೆ ಅಮೃತೇಶ್ವರಿ ದೇವಸ್ಥಾನದ ಆಶ್ರಯದಲ್ಲಿರುವಂತ ಮೇಳದಲ್ಲಿ ಇವನು ಸಂಗೀತಗಾರನಾಗಿ ಮೊದಲು ಆರಂಭ ಮಾಡಿದ್ದು. ಓಕೆ, ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆಗಿ ನಾವು ನಾಲ್ಕು ವರ್ಷ ಐದು ವರ್ಷ ಶಾಲೆ ಅಮೃತೇಶ್ವರಿ ಮೇಳದಲ್ಲಿ ಭಾಗವತಿಗಾಗಿ ಭಾಗವತಿಗೆಯಲ್ಲಿ ಪರಿಪೂರ್ಣವಾದ ಒಂದು ತಿಳುವಳಿಕೆ ಎಲ್ಲ ಇದು ಮಾಡಿದ್ದು. ಮೂಲ ದ್ರವ್ಯ ತಂದೆದು, ಮತ್ತೆ ಅಪ್ಪನ ಹತ್ರ ಹಾಡಿಸಿ ಕಲಿತು ತಿದ್ದಿ ತೀಡಿ ಎಲ್ಲ ಮಾಡಿ ಮೊದಲು ಉಪರ ರೀತಿಯಲ್ಲಿ ಹಾಡೋಕ್ಕೆ ಒಂದು ಕಲಿತದ್ದು ಹೇಗಿದೆ ಆ ತಾಳ ಲಯ ಎಲ್ಲ ಆ ರೀತಿಯಲ್ಲೇ ಇತ್ತು. ನಂತರ ಈ ಮೂಲ ದ್ರವ್ಯ ಏನು ಅಪ್ಪ ತಂದೆಯವರು ಹೇಳ್ಕೊಟ್ಟಿದ್ದು ಏನಿದೆ ಆ ಒಂದು ದಾಟಿ ಯಕ್ಷಗಾನದಲ್ಲಿ ಒಂದು ಮಟ್ಟ ಅಂತಿದೆ ದಾಟಿ. ಈಗ ರಾಗಗಳು ಶಾಸ್ತ್ರೀಯ ರಾಗಗಳಾದ್ರೂ ಹಾಡುವ ರೀತಿ ಆ ಶೈಲಿ ನಮ್ಮ ತಂದೆಯವರದ್ದು ಬಹಳ ಶ್ರೇಷ್ಠವಾದ್ದು ಮತ್ತು ಬಹಳ ಪುರಸ್ಕಾರ ಪಡೆದಂಥದ್ದು. ಆ ಒಂದು ಶೈಲಿಯನ್ನು ಇವನು ಕರಗತ ಮಾಡಿಕೊಂಡು ಅಪ್ಪನ ಹತ್ರ ಹಾಡು ಹಾಡಲಿಕ್ಕೆ ಹೇಳಿ ಅದನ್ನು ಕರಗತ ಮಾಡಿಕೊಂಡು ಅದೇ ರೀತಿಯಲ್ಲಿ ಹಾಡಲಿಕ್ಕೆ ಪ್ರಯತ್ನ ಮಾಡಿ ಅದು ಬಹಳ ಸಂಗತಿಗಳಿದೆ. ಆ ಹಾಡುಗಾರಿಕೆ ವಿಷಯಕ್ಕೆ ಹೋದರೆ ಭಾಳ ಇದೆ. ಸೊ ಆ ರೀತಿಯಲ್ಲಿ ಇದಾಗಿ ಆಮೇಲೆ ಅವನು ಸಾಲಿಗ್ರಾಮ ಮೇಳಕ್ಕೆ ನಂತರ ಪೆರ್ಡೂರ್ ಮೇಳಕ್ಕೆ ಮೊದಲು ಆಮೇಲೆ ಸಾಲಿಗ್ರಾಮ ಕೊನೆಯ ಆಗುವಾಗ ಸಾಲಿಗ್ರಾಮ ಮೇಳದಲ್ಲೇ ಇದ್ದೆ ಭಾಳ ವರ್ಷ ಒಂದು 13-14 ವರ್ಷ ಅವನು ಸಾಲಿಗ್ರಾಮ ಮೇಳದಲ್ಲಿ ಪ್ರಧಾನ ಭಾಗವತನಾಗಿ ಪ್ರಸಂಗ ರಚನೆ ಅಮೃತೇಶ್ವರಿ ಮೇಳದಲ್ಲಿ ಇದ್ದಾಗಲೇ ಆರಂಭ ಆಗಿದ್ದು. ಅವನು ಒಂದು 5 ಪ್ರಸಂಗ ಬರೆದೇನೆ, ರೂಪಶ್ರೀ ರೂಪಶ್ರೀ ಅಂತ ಹೇಳಿ ಒಂದು, ವಿಜಯಶ್ರೀ ಅಂತ ಪೆರ್ಡೂರ್ ಮೇಳದಲ್ಲಿ ಇದ್ದಾಗ, ಆಮೇಲೆ ಕಾಂಚನಶ್ರೀ ನಾಗಶ್ರೀ ಎಲ್ಲ ಹಾಗೆ ಭಾಗ್ಯ ಎಲ್ಲನೂ ಭಾಗ್ಯಶ್ರೀ ಅಮೃತೇಶ್ವರಿ ಮೇಳದಲ್ಲಿ ಇದ್ದಾಗಲೇ, ರೂಪಶ್ರೀ ಭಾಗ್ಯಶ್ರೀ ಅಮೃತೇಶ್ವರಿ ಮೇಳದಲ್ಲಿ ಇದ್ದಾಗ, ಕಾಂಚನಶ್ರೀ ಅದು ಪೆರ್ಡೂರ್ ಮೇಳದಲ್ಲಿ ಇದ್ದಾಗ, ನಾಗಶ್ರೀ ಸಾಲಗ್ರಾಮ ಮೇಳದಲ್ಲಿ ಇದ್ದಾಗ ಆ ನಾಗಶ್ರೀ ಪ್ರಸಂಗ ಇವತ್ತಿಗೂ ಆಡ್ತಾರೆ. ಆ ಒಂದು ಅನುಭವ ಬರುವುದಿಲ್ಲ, ಆದರೆ ಪ್ರಯತ್ನ ಮಾಡ್ತಾರೆ ಆ ಪ್ರೀತಿಯಿಂದ. ಕಾಳಿಂಗನವರ ಪ್ರಸಂಗ ಪ್ರೀತಿಯಿಂದ ಈಗಿನ ಭಾಗವತರು ಮತ್ತೆ ಕಲಾವಿದರು ಎಲ್ಲ ಪ್ರೀತಿಯಿಂದ ಆ ಆಖ್ಯಾನವನ್ನು ಆಡ್ತಾರೆ. ಸೊ ಹೀಗೆ ಅವನ ಒಂದು ಜರ್ನಿ ಸ್ಟಾರ್ಟ್ ವರ್ಣರಂಜಿತವಾಗಿ. ಇದ್ರ ಮಧ್ಯದಲ್ಲಿ ಆಟ ಯಕ್ಷಗಾನ ಒಂದು 6 ತಿಂಗಳು ಹೆಚ್ಚು ಕಮ್ಮಿ, ಹೌದಪ್ಪ, ಒಂದು 6 ತಿಂಗಳು. ಅದರ ನಂತರದ ಬಿಡುವಿನ ಅವಧಿಯೇ ಅವನಿಗಿಲ್ಲ ಅನ್ನುವಂಥ ಪರಿಸ್ಥಿತಿ ಕಡೆಗೆ ಬಂತು. ಅಂದರೆ ಈ ಮೇಳ ಮುಗಿತಿದ್ದಂಗೆ ಒಂದೆರಡು ದಿನದಲ್ಲೇ ಮುಂಬೈಗೆ ಹೋಗುವಂಥದ್ದು, ಬೆಂಗಳೂರಿಗೆ ಹೋಗುವಂಥದ್ದು, ಬೇರೆ ಬೇರೆ ಕೇಂದ್ರಗಳು, ಅವನು ಹೋಗಿದ್ದ ಜಾಗ ಇಲ್ಲ ಅಂತ ಹೇಳ್ಬೋದು. ಕರ್ನಾಟಕದ ಒಳಗೆ ಮತ್ತು ಹೊರಗೂ ಸಹ, ಪೂನಾದಲ್ಲಿ, ಈವನ್ ಗೋವಾಕ್ಕೂ ಒಂದು ವಾಸ್ಕೋದಲ್ಲಿ ಒಂದು ಯಕ್ಷಗಾನ ಪ್ರದರ್ಶನ ಅವನು ಕರೆದು ಅವನ ಭಾಗವತಿಗೆ ಕೇಳಬೇಕು, ಆಟ ಅವನ ಒಂದು ರಂಗಸ್ಥಳ ನಿರ್ದೇಶನದಲ್ಲಿ ಆಟ ನೋಡಬೇಕು ಅನ್ನೋ ಕಾಯಸ್ಸು ಜಾಸ್ತಿ ಆಯಿತು. ಬಹಳ ವಿಶೇಷವಾಗಿ ಅವನು ಕರ್ನಾಟಕದ ಎಲ್ಲ ಭಾಗ ಅಂತ ಹೇಳ್ಬೋದು, ಚಿಕ್ಕಮಗಳೂರಾಗಲಿ, ಹಾಸನ ಆಗಲಿ, ಶಿವಮೊಗ್ಗ ಆಗಲಿ, ಎಲ್ಲ ಕಡೆ. ಮತ್ತು ತಾಳಮದ್ಲೆಗಳು, ಈ ಯಕ್ಷಗಾನ ಅಂದರೆ ವೇಷಭೂಷಣವನ್ನು ಹಾಕಿ ಕುಣಿದು ಕಥಾನಕವನ್ನು ಆಡುವಂಥದ್ದು, ವೇಷಭೂಷಣ ಇಲ್ಲದೆ ಕೂತು ಮಾಡುವಂಥದ್ದು ಒಂದು ತಾಳಮದ್ಲೆ ಕ್ರಮ ಇದೆ. ಆ ತಾಳಮದ್ಲೆಯನ್ನು ಕೋಲಿನ ಮುಂದಿನ ತಾಳಮದ್ಲೆಗಳು ಬಹಳ ಅದು ನಿರ್ದಿಷ್ಟವಾಗಿ ಇಂತಿಂಥ ದಿನ ಇಂತಿಂಥ ತಾಳಮದ್ಲೆ ಅಂತ. ಈ ಉದಾಹರಣೆಗೆ ಬಂಡಾರಸ್ ಕಾಲೇಜು, ಹೌದು, ಬಂಡಾರಸ್ ಕಾಲೇಜಿನಲ್ಲಿ ನವೆಂಬರ್ 1ಕ್ಕೆ ಅದು ತಾಳಮದ್ಲೆ ಇದೆ. ಆಮೇಲೆ ಕಾರ್ಕಳ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಮಾಡಿ ಮೇಲ್ಗಡೆ ಅಲ್ಲಿ ಒಂದು ಕೂಟ, ಬಹಳ ದೊಡ್ಡ ದೊಡ್ಡ ಕಲಾವಿದರು. ಅವಾಗ ನಮ್ಮ ತಂದೆ ಹೋಗ್ತಿದ್ರು, ಇವರಿಗೆ ಆರೋಗ್ಯ ಸಮಸ್ಯೆ ಆದಾಗ ಕಾಳಿಂಗನ ಕಳಿಸ್ತಾ ಇದ್ರು. ಸೊ ಅಷ್ಟು ಜನಪ್ರಿಯತೆ ಜಕಟ ಆನಂದ್ ಮಾಸ್ಟರ್ ಆಗಲಿ, ಶ್ರೇಣಿ ಗೋಪಾಲಕೃಷ್ಣ, ನಾನು ಅದನ್ನ ಅವ್ರನ್ನೆಲ್ಲ ನೋಡಿದ್ರೆ ಮತ್ತೆ ಆ ತಾಳಮದ್ಲೆ ಕಾರ್ಯಕ್ರಮಕ್ಕೆ ನನಗೆ ಲೀಜರ್ ಇದ್ದಾಗೆಲ್ಲ ನಾನು ತರ್ಲಾ ಕೃಷ್ಣ ಭಟ್ರು, ಪ್ರಭಾಕರ್ ಶಶಿಗಳು ಆಮೇಲೆ ಬಂದವರು, ಇನ್ನು ಹಳೆಯವರು ಬಕ್ಕ ಸಾಕಷ್ಟು ಜನ ಇದ್ದಾರೆ. ಬಹಳ ಒಳ್ಳೊಳ್ಳೆ ಆ ರೀತಿಯ ಕೂಟಗಳು, ತಾಳಮದ್ಲೆ ಕೂಟಗಳು. ಹೀಗೆ ಯಕ್ಷಗಾನ ತಾಳಮದ್ಲೆ ಇದೆಲ್ಲ ಇದರಿಂದಾಗ ಬಹಳ ಬ್ಯುಸಿ ಪರ್ಸನ್, ಅವ್ನು ಸಿಕ್ಕುದೇ ಕಷ್ಟ, ಮನೆಯವ್ರಿಗೆ ಸಿಕ್ಕೋದು ಕಷ್ಟ. ಅದ್ರ ಮಧ್ಯದಲ್ಲಿ ಪುರುಷೊತ್ತಾದ್ರೂ ಬಂದು ಇಲ್ಲಿ ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಕೂತ್ಕೊಂಡು ಅದೇ ಕಾಫಿ ತಿಂಡಿ ಆ ಟೈಮಿಗೆ ಏನಿದೆ ಅದನ್ನೆಲ್ಲ ಮಾಡಿಕೊಂಡು ಫ್ಯಾಮಿಲಿ ಒಟ್ಟಿಗೆ ಇರ್ಲಿಕ್ಕೆ ತುಂಬ ಇಷ್ಟ ಅವನಿಗೆ, ಅವಕಾಶ ಆಗ್ತಾ ಇರಲಿಲ್ಲ. ಅದಂತ ಅಣ್ಣ ತಮ್ಮ ಅಪ್ಪ ಅಮ್ಮ ಬಹಳ ಇಷ್ಟಪಟ್ಟು ಪರಿಪೂರ್ಣ ಸಂಸಾರ ಜೀವನ ಮಾಡಬೇಕು ಅನ್ನೋದು. ಈ ಗಡಿಯಾರನು ಎಲ್ಲ ಅವಾಗ ಇದ್ದಿದ್ದ ಸರ್, ಇದು ಹಳೆ ಕಾಲದ ನಂತರ ಬಂದ್ರು, ಬಟ್ ಹಳೆ ಕಾಲದ್ದೇ. ಹಳೆ ಕಾಲದ್ದೇ. ಇಲ್ಲಿ ಏನಿದೆ, ಇಲ್ಲಿ ಅಡುಗೆ ಮನೆನ? ಅಡುಗೆ ಮನೆ ಇದೆ. ಅಡುಗೆ ಮನೆನ? ಈಚೆ ರೂಮ್ ಇತ್ತ? ಈಚೆಗೆ ಹಟ್ಟಿ ಇದ್ದಿತ್ತು, ಅಂದ್ರೆ ದನ ಎಮ್ಮೆ ಎಲ್ಲ ಸಾಕಿದಂತ ಜಾಗ. ಇದು ಅಡುಗೆ ಮನೆ, ಇದು ಅಡುಗೆ ಮನೆ, ದೇವರ ಕೋಣೆ ಇದೆಲ್ಲ ಒಳಗೆ.
ಇದು ಅಡಿಗೆ ಮನೆ ಇದು ದೇವರ ಕೋಣೆ ಆಗಿತ್ತು ಓಕೆ ಇದು ನಾವು ಊಟಕ್ಕೆ ಕೂತ್ಕೊಳ್ಳೋ ಜಾಗ ಆಗಿತ್ತು ಇದು ಒಂದು ಗೋಡೆ ಇದ್ದಿತ್ತು ಮಧ್ಯೆ ಹೊರಗಡೆ ಬಂದಾಗ ಇಲ್ಲಿಂದಲ್ಲಿ ತಂಕ ಪಂಕ್ತಿ ಸಾಧಾರಣ ನಮ್ಮಲ್ಲಿ ಒಂದು 30-40 ಜನ ಎಲ್ಲ ಇರೋದು ಮಾಮೂಲು ಹೌದಪ್ಪ ಜನ ಬಂದು ಹೋಗ್ತಿದ್ರು ಬಂದವರಿಗೆ ಯಾರಿಗೆ ಊಟ ಮಾಡದೆ ತಿಂದು ತಿಂದು ಹಾಗೆ ಕಳಿಸ್ತಿರ್ಲಿಲ್ಲ ಇರ್ಲಿಲ್ಲ ಆವಾಗ ಇಲ್ಲಿಂದ ಆಚೆಗೆ ಆ ಉದ್ದ ಜಗಲಿ ಇದೆಯಲ್ಲ ಕೆಳಗಿಂದ ಸಂದು ಅದಿತ್ತು ಇದು ಅಡಿಗೆ ಮನೆ ಓಕೆ ಓಕೆ ಇದು ಪೂರ್ತಿಯಾಗಿ ಅಡಿಗೆ ಮನೆ ನೈಸ್ ಸರ್ ಈ ಪಕಾಸಿಗಳೆಲ್ಲ ಅವತ್ತಿಂದ ಅಲ್ವಾ ಸರ್ ಅಥವಾ ಚೇಂಜ್ ಏನು ಚೇಂಜ್ ಮಾಡಿಲ್ಲ ಬಹಳ ಕಷ್ಟ ಸರ್ ಇದು ಉಳಿಸ್ಕೊಳ್ಳೋದು ಯಾಕಂದ್ರೆ ನೋಡಿ ಇದು ಹಂಚಿನ ಮಾಡು ಮಧ್ಯೆ ಮಧ್ಯೆ ನೀರು ಬಿಳೋದು ಸರಿಯೋದೆಲ್ಲ ಆಗುತ್ತಾ ಅಂತ 61ನೇ ಇಸ್ವಿ 60ಕ್ಕೆ ತಕೊಂಡ್ರು 61ಕ್ಕೆ ಮನೆ ಕಟ್ಟಿ ಓಕೆ 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 ಸೋ ಈಗಾಗಲೇ 61 ವರ್ಷಗಳು ಆಗೋಗಿದೆ ಹಾ 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 ನೋಡಿ ಇದು ಇದು ಅವತ್ತಿನ ಕಾಲದಲ್ಲಿ ಒಂದು ಬಾಗಿಲಿಗೆ ಒಂದು ವಿಶೇಷ ಈ ಬಾಗಿಲು ಇವತ್ತು ಪೂಜೆ ಮಾಡ್ತಿರಲ್ಲ ನಾವು ಬಾಗಿಲು ಹಾಕೋ ಕ್ರಮನೇ ಇಲ್ಲ ಆಗಲಿಗೆ ಈಗ ಅಂದ್ರೆ ನಾವು ಸರ್ ಇಲ್ಲ ಏನ್ ಮಾಡ್ತಿದ್ರು ಕೂತ್ಕೊಂಡಿರೋದು ಊಟ ಗೀಟ ಆದ್ರೆ ಎರಡಕ್ಕೆ ಕೂತ್ಕೊಳ್ಳಿ ಸರ್ ಬನ್ನಿ ಸರ್ ವಿಳಿ ಹಾಕೋದು ಬೈಟಕ್ ಹೌದಾ ಚಾಪೆ ಹಾಕಿ ಮಲಗೋದು ಬೇಸಿಗೆಯಲ್ಲಿ ಮಲಗಲಿಕ್ಕೆ ಇಲ್ಲಿ ಎದುರುಗಡೆ ಚಪ್ರ ಹಾಕ್ತಿತ್ತು ಉದ್ದಕ್ಕೆ ಈ ತೆಂಗಿನ ಗರಿ ಇದು ನೈದು ಅದನ್ನ ಮಡ್ಲಾಕ್ಲಿ ಅಲ್ಲಿಂದ ಗೇಟ್ ಇಂದ ಹಿಡಿದು ಇಲ್ಲಿ ತನಕ ಅದು ಎಂಟ್ರೆನ್ಸ್ ಆಗಿತ್ತ ಸರ್ ಮೊದಲು ಬರೋರೆಲ್ಲ ಇದರಲ್ಲೇ ಬರ್ತಿದ್ರು ಇಲ್ಲೇ ಬರೋದು ಗದ್ದೆ ಬೈಲಿಗೆ ಹೋಗುದು ಪೇಟೆಯಿಂದ ಬರೋದು ಈಗ ಕಾಳಿಂಗನ ಬೈಕ್ ಸ್ಕೂಟರ್ ಇದ್ದಾಗ ಇಲ್ಲಿ ಬಂದು ಒಳಗೆ ಬರೋದು ಯಾವ ಸ್ಕೂಟರ್ ಯೂಸ್ ಮಾಡ್ತಿದ್ರು ಸರ್ ಮೊದ್ಲ ಒಂದು ಇದು ಲ್ಯಾಂಬಿ ಸ್ಕೂಟರ್ ಮೊದ್ಲು ಆಮೇಲೆ ಎಸ್ ಡಿ ಮೋಟರ್ ಬೈಕ್ ಹೌದಾ ಲ್ಯಾಂಬಿ ಸ್ಕೂಟರ್ 70-13 ನಂಬರ್ 70-13 70-13 ನಂಬರ್ ಇದು ಬೈಕ್ ಇದು 7545 ಎಚ್ ಡಿ ಅಲ್ವಾ